ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯವನ್ನು ಕಣಿಸುವಂತ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ನೆನ್ನೆಗೆ ವಿದ್ಯುಕ್ತವಾಗಿ ತೆರೆಯನ್ನ ಕೂಡ ಕಂಡಿದೆ. ಇಂದು ದೇವಾಲಯದ ಆವರಣದಲ್ಲಿ ಹುಂಡಿಯಲ್ಲಿ ಸಂಗ್ರಹ ಆಗಿರತಕ್ಕಂತ ಹುಂಡಿಯ ಹಣವನ್ನು ಕೂಡ ಈಗ ಎಣಿಕೆಯನ್ನು ಕೂಡ ಮಾಡಿ ಈಗ ಹುಂಡಿ ಎಣಿಕೆ ಕಾರ್ಯ ಕೂಡ ಈಗ ಮುಕ್ತಾಯಾಗಿದೆ. ಹಿಂದೆಂದೂ ಕಾಣದಿರತಕ್ಕಂತ ಆದಾಯವನ್ನು ಈ ಬಾರಿ ಹಾಸನಾಂಬ ದೇವಾಲಯ ಆದಾಯವನ್ನು ಕೂಡ ಗಳಿಸಿರತಕ್ಕಂತ ನಾವು ಈಗ ಗಣನೀಯವಾಗಿ ಗಮನಿಸಬಹುದಂತ ಒಂದು ಅಂಶ. ಯಾಕಂತ ಹೇಳಿದ್ರೆ ಈ ಹಿಂದೆ ಸುಮಾರು 4 ಕೋಟಿ 20 ಲಕ್ಷ ಮಾತ್ರ ಹಾಸನಾಂಬ ದೇವಾಲಯದ ಆದಾಯ ಇತ್ತು. ಆದರೆ ಈ ಬಾರಿ ದುಪ್ಪಟ್ಟಾದಂತ ಆದಾಯ ಸುಮಾರು 8 ಕೋಟಿ 72 ಲಕ್ಷ ಬರೋಬ್ಬರಿ ಆದಾಯವನ್ನು ಕೂಡ ಹಾಸನಾಂಬ ದೇವಾಲಯದಲ್ಲಿ ಈ ಸಂಗ್ರಹವನ್ನು ಕೂಡ ಆಗಿದೆ. ಸುಮಾರು 6 ಕೋಟಿ 15 ಲಕ್ಷ ಟಿಕೆಟ್ ಮತ್ತು ಲಾಡು ಮಾರಾಟದಿಂದ ಸಂಗ್ರಹವಾಗಿದ್ರೆ ಹುಂಡಿಯಲ್ಲಿ ಸಂಗ್ರಹವಾಗಿರತಕ್ಕಂತ ಆದಾಯ ಸುಮಾರು 2 ಕೋಟಿ 55 ಲಕ್ಷದಷ್ಟು ಕಾಣಿಕೆ ರೂಪದಲ್ಲಿ ಈಗ ಹುಂಡಿಯಲ್ಲಿ ಸಂಗ್ರಹ ಆಗಿದೆ. ಬೆಳಗ್ಗೆಯಿಂದ ಕೂಡ ದೇವಾಲಯದ ಆವರಣದಲ್ಲಿ ಸುಮಾರು 300 ಕ್ಕೂ ಹೆಚ್ಚು ಕಂದಾಯ ಇಲಾಖೆ ಮತ್ತು ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಬ್ಯಾಂಕ್ನ ಸಿಬ್ಬಂದಿಗಳು ಹಣವನ್ನು ಈಗ ಎಣಿಕೆ ಕಾರ್ಯವನ್ನು ಮುಗಿಸಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು ರಾಜ್ಯಾದ್ಯಂತ ಮತ್ತು ರಾಜ್ಯದ ಹೊರಗಿಂದ ಬಂದಂತಹ ಭಕ್ತಾದಿಗಳಲ್ಲಿ ಸುಮಾರು 14 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಈ ಬಾರಿ ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಕಳೆದ ಬಾರಿ ಸುಮಾರು 6 ಲಕ್ಷದಷ್ಟು ಮಾತ್ರ ಭಕ್ತರು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ದರು. ಆದರೆ ಈ ಬಾರಿ ಏನು ದುಪ್ಪಟ್ಟಾಗಿರ್ತಕ್ಕಂತಹ ಭಕ್ತರ ಸಂಖ್ಯೆಯಲ್ಲಿ ಶಕ್ತಿ ಯೋಜನೆ ಇದ್ದು ಶಕ್ತಿ ಯೋಜನೆಯನ್ನು ಸೇರಿಸಿಕೊಂಡು ಲೆಕ್ಕ ಹಾಕಿ ಸುಮಾರು 10 ಲಕ್ಷ ನಿರೀಕ್ಷೆ ಭಕ್ತರ ನಿರೀಕ್ಷೆಯನ್ನು ಕೂಡ ಹಾಸನ ಜಿಲ್ಲಾಡಳಿತ ಮಾಡಿತ್ತು. ಆದರೆ ಈ ಬಾರಿ 14 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಅದರಲ್ಲೂ ಈ ಬಾರಿ ಗಣನೀಯವಾದಂತಹ ಹುಂಡಿಯ ಹಣ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಈಗ ಗಮನಿಸ್ತಾ ಇದ್ದೇವೆ. ಸುಮಾರು 8 ಕೋಟಿಗಿಂತ ಅಧಿಕ ಒಟ್ಟು ಆದಾಯ ಈಗ ಹಾಸನಾಂಬ ದೇವಾಲಯಕ್ಕೆ ಬಂದಿದೆ. ಇದಲ್ಲದೇ ಸುಮಾರು ಒಡವೆ ಮತ್ತು ಬೆಳ್ಳಿ ಮತ್ತು ಚಿನ್ನದ ರೀತಿಯಲ್ಲಿ ಹರಕೆಯನ್ನು ಮಾಡಿಕೊಂಡಿರ್ತಾರೆ. ಈ ಹರಕೆ ಕೂಡ ಈಗಾಗಲೇ ದೇವಾಲಯಕ್ಕೆ ಬಂದಿದೆ. ಸುಮಾರು 9 ಕೋಟಿಯಷ್ಟು ಆದಾಯ ಈಗ ದೇವಾಲಯಕ್ಕೆ ಬಂದಿದೆ. ರಾಜ್ಯದ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಈ ದೇವಾಲಯಗಳಲ್ಲಿ ಬರ್ತಕ್ಕಂತಹ ಹಣ ಸುಮಾರು ವರ್ಷಕ್ಕೆ ಒಮ್ಮೆ ಮಾತ್ರ ಲೆಕ್ಕ ಹಾಕಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಕೆಯನ್ನು ಕೂಡ ದೇವಾಲಯಗಳು ಮಾಡ್ತವೆ. ಆದರೆ ಹಾಸನಾಂಬ ದೇವಾಲಯ ದರ್ಶನ ನೀಡಿದ್ದು ಕೇವಲ 12 ದಿನಕ್ಕೆ 9 ಕೋಟಿಯಷ್ಟು ಆದಾಯವನ್ನು ಕೂಡ ಗಳಿಕೆ ಮಾಡಿಕೊಂಡಿದ್ದು ರಾಜ್ಯದ ಎಲ್ಲ ದೇವಾಲಯಗಳ ಏನು ಸಿರಿವಂತ ದೇವಾಲಯಗಳ ಪಟ್ಟಿಯಲ್ಲಿ ಹಾಸನಾಂಬ ದೇವಾಲಯ ಕೂಡ ಈ ಬಾರಿ ನಿಂತಿದೆ. ಇದೇ ರೀತಿಯಲ್ಲಿ ಮುಂದಿನ ವರ್ಷ 9 ದಿನಗಳ ಅವಕಾಶವನ್ನು ದರ್ಶನೋತ್ಸವಕ್ಕೆ ಕಲ್ಪಿಸಲಾಗಿದೆ. ಅದಲ್ಲದೆ ಈ ಬಾರಿ ಸಕಲ ರೀತಿಯಲ್ಲಿ ಜಿಲ್ಲಾಡಳಿತ ಸಜ್ಜನ್ನು ಕೂಡ ಮಾಡಿಕೊಂಡಿತ್ತು. ಎಲ್ಲ ರೀತಿಯಲ್ಲಿ ಭಕ್ತರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು. ಒಟ್ಟಾರೆಯಾಗಿ ಹಾಸನಾಂಬ ದೇವಾಲಯದ ಇತಿಹಾಸದಲ್ಲಿ ಯಾವ ವರ್ಷವೂ ಕೂಡ ಇಷ್ಟೊಂದು ಆದಾಯ ಬಂದಿರಲಿಲ್ಲ. ಈ ಬಾರಿ ಏನು ಜನರಿಗೂ ಕೂಡ ಅಚ್ಚರಿ ಮೂಡಿಸುವಂತಹ ರೀತಿಯಲ್ಲಿ ಕೂಡ ಆದಾಯ ಕೂಡ ಹಾಸನಾಂಬ ದೇವಾಲಯಕ್ಕೆ ಬಂದಿದ್ದು 9 ಕೋಟಿಯಷ್ಟು ಹಣ ಹಾಸನಾಂಬ ದೇವಾಲಯದ ಟ್ರೆಜರಿಗೆ ಸೇರಿರ್ತಕ್ಕಂಥದ್ದು ನಾವೀಗ ಗಮನಿಸಬಹುದಾಗಿದೆ. ಕೃಷ್ಣಮೂರ್ತಿ, ನ್ಯೂಸ್ 18, ಹಾಸನ. ಬಂದ ಬರ್ಬೇಕು.